ಕಟೀಲು
ರೂಪಿ ದುರ್ಗೆಯ ಬಿನೆಲ ನಿಂತ ಕಾಲದಲ್ಲಿ ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸುವ ಬಗೆ ಹೇಗೆ ತಾಯಿ? ಮಾಘ ಶುದ್ಧದ ಪೌರ್ಣಿಮೆ ದಿನದಂದು ನಂದಿನಿ ನದಿಯಾಗಿ ಹರಿದು ಬಂದಿದ್ದಾಳೆ. ನನ್ನ ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿಗಳು ನಂದಿನಿ ನದಿಯಲ್ಲಿ ಮಿಂದು ಎಳನೀರ ಅಭಿಷೇಕವನ್ನು ಮಾಡಿ ಸುಮಲಿಕ ಪುಷ್ಪದಿಂದ ಯಾರು ಅಲಂಕಾರ ಮಾಡ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಿ ಕೊಡ್ತೇನೆ. ನಾನು ನೆಲೆದಂತ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಯಕ್ಷಗಾನ ಸಂಗೀತ ನರ್ತನ ಮುಂತಾದ ಲಲಿತ ಕಲೆಗಳಿಂದ ಯಾರು ನನ್ನ ಮನಸ್ಸನ್ನು ಮುದುಗೊಳಿಸ್ತಾರ ಅವರ ಸರ್ವ ಅಭಿಷ್ಟವನ್ನೆಲ್ಲ ನೆರವೇರಿಸಿಕೊಡ್ತೇನೆ. ಮಗರೇ, ಸಾಧ್ಯಂತೆ ಶಿವಮತಿ ಆತ್ಮವು ನನ್ನಲ್ಲಿ ಐಕ್ಯ ಹೊಂದಿದೆ. ಆ ನೆನಪಿಗಾಗಿ ನನ್ನ ಕ್ಷೇತ್ರಕ್ಕೆ ಬರುವಂತ ಮುತ್ತೈದೆಯರು ಅರಸಿನ ಕುಂಕುಮ ಕೈಪಳೆ ಪಟ್ಟೆ ಸೀರೆ ಕರಿಮಣಿ ಮಲ್ಲಿಗೆ ಹೂ ಇದನ್ನೆಲ್ಲ ಹರಕೆ ರೂಪದಲ್ಲಿ ಯಾರು ಸಮರ್ಪಿಸ್ತಾರೋ ಅವರ ಮಂಗಲದಲ್ಲಿ ನಾನಿದ್ದು ಸದಾ ಕಾಲ ಮುತ್ತೈದೆಯರನ್ನಾಗಿ ಅನುಗ್ರಹಿಸ್ತೇನೆ. ಮುಂದೆ ನಮಗೇನಪ್ಪನೆ ತಾಯಿ? ತನ್ನ ದುಷ್ಟರು ಕೊಡುತ್ತಿರುವಂತ ಹಿಂಸೆಯನ್ನು ತಾಳಲಾರದೆ ಗುಹೆಯನ್ನು ಸೇರಿಕೊಂಡು ತಪಸ್ಸನ್ನು ಆಚರಿಸಿದವ. ಇನ್ನು ಮುಂದಕ್ಕೆ ಆ ಗುಹೆಗೆ ಆಮಲಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಲಿ. ಸುರಪಾಲ, ದೇವಲೋಕವನ್ನು ನನ್ನ ಕೈ ಬೀಸಿ ಕರೆಯುತ್ತಾ ಇದೆ. ಸದ್ಧರ್ಮದಿಂದ ನಾಕನ್ನು ಆಳಿಕೊಂಡು ಬಾ. ಮಕ್ಕಳೇ, ಸಾಧು ಸತ್ಯನ್ನು ಪುರಿಯುವುದಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಕಟೀಲು ಕ್ಷೇತ್ರದಲ್ಲಿ ಲಿಂಗ ರೂಪದ ಭ್ರಮರಾಂಬಿಕೆಯಾಗಿ ನೆಲೆ ಆಗ್ತೇನೆ, ದುರ್ಗಾ ಪರಮೇಶ್ವರಿಯಾಗಿ ನೆಲೆ ಆಗ್ತೇನೆ, ಜಗದಾಂಬಿಕೆಯಾಗಿ ನೆಲೆ ಆಗ್ತೇನೆ. ಸ್ನೇಹಿತರೆ, ಅಂದ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಅನ್ನುವ ಬಟನ್ ಹಾಗೂ ಅದರ ಪಕ್ಕ ಕಾಣುವ ಗಂಟೆಯ ಚಿತ್ರವನ್ನು ದಯವಿಟ್ಟು ಒತ್ತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಉಚಿತವಾಗಿ ನಿಮ್ಮನ್ನು ತಲುಪ್ತದೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಹೊಸ ವಿಡಿಯೋವನ್ನು ಇಲ್ಲಿ ಅಪ್ಲೋಡ್ ಮಾಡಿದಾಗ ಅದರ ಸೂಚನೆ ನಿಮ್ಮ ಮೊಬೈಲಿಗೆ ಬರ್ತದೆ. ವೀಕ್ಷಣೆಗೆ ಧನ್ಯವಾದಗಳು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗುವ, ಅಲ್ಲಿವರೆಗೂ ಜೋಪಾನ, ನಮಸ್ಕಾರ.